ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಧಾಕರ್ ಮಾತಾಡ್ತಾ ಇದ್ದೀನಿ. ಸೊ ನನಗೆ ತೊಂದರೆ ಆದಾಗ ನಾವಿದ್ದೀವಿ ಅಂತ ಧೈರ್ಯ ತುಂಬಿದಂತಹ ಎಲ್ರಿಗೂ ಹಾಗೂ ದಾಸಂಪುರ ಹೋಬಳಿಯ ಎಲ್ಲ ನನ್ನ ಸೀನಿಯರ್ಸ್ಗೂ ಮತ್ತು ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎರಡನೇ ವಿಷಯ, ನಾನು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಒಂದು ರಿವ್ಯೂ ಕೊಟ್ಟಿದ್ದೀನಿ, ಬಟ್ ನನಗೆ ಗೊತ್ತಿರಲಿಲ್ಲ ಅದು ಆ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ. ನಾನು ಯಾರದೇ ಫ್ಯಾನ್ ಆಗಿ ಅಥವಾ ಯಾರದೇ ಹೇಟರ್ ಆಗಿ ಆ ರಿವ್ಯೂನ ಕೊಟ್ಟಿರಲಿಲ್ಲ. ಧ್ರುವ ಸರ್ರು ಕರ್ನಾಟಕದ ಒಬ್ಬರು ದೊಡ್ಡ ಮಾಸ್ ಕಟೌಟ್. ಸೊ ಅವ್ರಿಗೆ ಒಂದೊಳ್ಳೆ ಸಿನಿಮಾ ಬಿದ್ದಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಷ್ಟೇ ನಂದಿದ್ದಿದ್ದು. ಆ್ಯಂಡ್ ಉದಯ್ ಮೆಹ್ತಾ ಸರ್ ಪ್ರೊಡ್ಯೂಸರ್ ಅವರು ಅಷ್ಟು 100 crore ಹಾಕಿ ಸಿನಿಮಾ ಅಷ್ಟು ದುಡ್ಡು ಹಾಕಿದ್ರು ಒಂದೊಳ್ಳೆ ಸಿನಿಮಾ ಬಂದಿಲ್ವಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ನು ಡಿಸಪಾಯಿಂಟ್ಮೆಂಟಲ್ಲಿ ನಾನು ಆ ವಿಡಿಯೋ ಮಾಡಿದ್ದು. ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಆಗಲಿ, ಯಾರಿಗಾದರೂ ನೆಗೆಟಿವ್ ಮಾಡಬೇಕು ಅಂತ ಆಗಲಿ ನಾನು ಮಾಡ್ದವನಲ್ಲ. ಯಾಕೆಂದರೆ ಇದೇ ಧ್ರುವ ಸರ್ದು ಬಹುದ್ದೂರ್ ಸಿನಿಮಾ ನೋಡಿ 5 years ಕಾಲೇಜ್ ಡೇಸಲ್ಲಿ ಫೇಸ್ಬುಕ್ ಪ್ರೊಫೈಲ್ನ ಬಹುದ್ದೂರ್ ಸುಧಾಕರ್ ಅಂತ ಇಟ್ಕೊಂಡಿದ್ದೆ ನಾನು. ಅಷ್ಟು ಸಿನಿಮಾ ಇಷ್ಟ ಆಗಿತ್ತು. ಅದ್ದೂರಿದು ಅವಾಗ ಒಂದು ಟ್ರೆಂಡ್ ಇತ್ತು, ಏನಂದರೆ ಸಾಂಗ್ಸ್ ಮುಂಚೆ ಡೈಲಾಗ್ಸ್ ಬಂದು ಸಾಂಗ್ಸ್ ಬರೋದು. ಸೊ ಆ ಪ್ರತಿ ಡೈಲಾಗ್ಸ್ ನನಗೆ ನೆನಪಿತ್ತು, ಇವಾಗಲೂ ನೆನಪಿದೆ. ಅದು ಎರಡು ಡೈಲಾಗ್ಸ್, ಅದರಲ್ಲೂ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗಲ್ಲ ಡೈಲಾಗ್ ಆಗಲಿ, ಇಲ್ಲ ಅಂದರೆ ಬಾಕ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು, ಈ ಡೈಲಾಗ್ಸ್ ಎಲ್ಲ ನಾನು ಇವಾಗಲೂ ಬಹೆಟ್ಟಿದೆ. ಅವಾಗ ನಾನು ಸ್ಕೂಲ್ ಕಾಲೇಜ್ ಡೇಸ್ ಸ್ಕೂಲ್ ಮುಗಿಯೋ ಟೈಮ್ ಅದು, ಆವಾಗ ನೆನಪಿಟ್ಕೊಂಡಿರೋ ಡೈಲಾಗ್ಸು. ಸೊ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಆ ಸಿನಿಮಾಗಳು. ಈಗ ಅವರು ಕಟೌಟ್ಗೆ ಆ ಥರ ಸಿನಿಮಾ ಬೀಳ್ತಾ ಇಲ್ವಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನಿಂದ ಮಾಡಿದ್ದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಒಂದು ಬ್ಯಾಡ್ ಇಂಟೆನ್ಷನ್ಸ್ ಆಗಲಿ ಏನೂ ಇರಲಿಲ್ಲ. ಬಟ್ ಅದು ನಾನು 1 hourಲ್ಲೇ ಡಿಲೀಟ್ ಮಾಡಿದೆ. ಯಾರೋ ದೊಡ್ಡವರು ಹೇಳಿದ್ರು ಇದೆಲ್ಲ ಮಾಡೋ ತಪ್ಪು, ನೀನು ಒಬ್ಬ ಸಿನಿಮಾ ನಟ ಆಗಬೇಕಾಗಿರೋನು ಮುಂದೆ ಇದು ಮಾಡೋ ತಪ್ಪು ಅಂದಿದ ತಕ್ಷಣ ಸಾರಿ ಕೇಳಿದ್ದೆ. ಆದರೂ ಅದು 3 days ಆದರೂ ಅವ್ರ ಕಡೆಯಿಂದ ಕಾಲ್ಸ್ ಬರೋದು ಇದೆಲ್ಲ ಆಗಿ ಸ್ವಲ್ಪ ನಾನು ಡಿಸ್ಟರ್ಬ್ ಆಗಿ ಅದಕ್ಕೆ ವಾಪಸ್ ರೆಸ್ಪಾಂಡ್ ಆಗಿ ಸೆಕೆಂಡ್ ವಿಡಿಯೋ ಮಾಡಿದ್ದು. ಅಂದರೆ ನನಗೊಂದು ಸ್ವಲ್ಪ ಅಮ್ಮ ಅಕ್ಕ ಸೋಳೆ ಮಗ ಹಂಗೆ ಹಿಂಗೆ ಅಂತೆಲ್ಲ ಬೈದಿದ್ದು ನನಗೊಂದು ತಗೊಳಕ್ಕಾಗಿಲ್ಲ. ಮೇ ಬಿ ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ಎನ್ಕೌಂಟರ್ ಮಾಡ್ತಾ ಇರೋದ್ರಿಂದ ನನಗೆ ಅದು ನನಗಷ್ಟು ಪೇಷನ್ಸ್ ಇರಲಿಲ್ಲ ಅನ್ಸುತ್ತೆ ತಗೊಳೋದು. ಸೊ ಅದಕ್ಕೆ ಅದು ತಪ್ಪಾಗೋಗಿದೆ ನನ್ನ ಕಡೆಯಿಂದ. ಸೊ ನಾನು ಏನು ಹೇಳ್ತೀನಿ ಅಂದರೆ ಕಂಪ್ಲೀಟ್ ಧ್ರುವ ಸರ್ ಫ್ಯಾನ್ಸ್, ಧ್ರುವ ಸರ್ಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ, ಮತ್ತು ಯಾರ್ಯಾರಿಗೆ ಅನಿಸಿದೆಯೋ ಅವರೆಲ್ರಿಗೂ ಕನ್ನಡ ಚಿತ್ರರಂಗ ಇರ್ಬೋದು, ಮೀಡಿಯಾ ಇರ್ಬೋದು, ಕನ್ನಡ ಮೀಡಿಯಾದವ್ರು ಇರ್ಬೋದು, ಯಾರ್ಯಾರಿಗೆ ಸುಧಾಕರ್ ಮಾಡಿದ್ದು ತಪ್ಪು ಅಂತ ಎಲ್ರಿಗೂ ಅನಿಸಿದೆಯೋ, ಯಾರ್ಯಾರಿಗೆ ನನ್ನಿಂದ ಹರ್ಟ್ ಆಗಿದೆಯೋ, ಮೇ ಬಿ ನಾನು ಹೇಳಿದ ರೀತಿನೇ ಸರಿ ಇಲ್ವೋ, ಇಲ್ಲ ನಾನು ರಿವ್ಯೂ ಕೊಟ್ಟಿದ್ದೇ ಸರಿ ಇಲ್ವೋ, ಅದು ಆರ್ಗ್ಯುಮೆಂಟ್ಸೇ ಬೇಡ, ನಂದೇ ತಪ್ಪು ಅಂತ ನಾನೇ ಅಕ್ಸೆಪ್ಟ್ ಮಾಡ್ಕೊತೀನಿ. ಧ್ರುವ ಸರ್ ದೊಡ್ಡವರು, ಅವ್ರ ಮುಂದೆ ನಾನು ಏನೂ ಅಲ್ಲ, ಅವ್ರ ಸಮುದ್ರ ಅಂದರೆ ನಾನು ಈ ಬಾವಿಲಿರೋ ಕಪ್ಪೆ ಲೆಕ್ಕ, ಸರಿನಾ? ಸೊ ನಂದೇ ತಪ್ಪು ಸರ್, ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ಕರ್ನಾಟಕದ ಜನತೆ, ಮೀಡಿಯಾ, ಕನ್ನಡ ಚಿತ್ರರಂಗ ಮತ್ತು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಸಾರಿ. ಸೊ ನನ್ನ ಕಡೆಯಿಂದ ನಾನು ಇದನ್ನು ಕಂಟಿನ್ಯೂ ಮಾಡಲ್ಲ ಯಾವುದೇ ರೀತಿಯಾಗಲಿ, ನಿಮ್ಮ ಕಡೆಯಿಂದನೂ ಆಗದೇ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಇದ್ರ ಮೇಲೂ ನೀವೇನು ಮಾಡಿದ್ರೆ ಸೊ ನಾನಂತರೂ ರೆಸ್ಪಾಂಡ್ ಮಾಡಲ್ಲ. ಸೊ ಇಲ್ಲಿಗೆ ನಾನು ಬಿಟ್ಟು, ನನಗೆ ನಾನು ವೀಕ್ಲಿ 2-3 ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ತಾ ಇದ್ದೆ ಲಾಸ್ಟ್ 3-4 months ಇದಾದಾಗಿಂದ ನಾನು ಕಂಟೆಂಟ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಸಿನಿಮಾ ಚಿತ್ರ ಸಿನಿಮಾಗಳ ದೊಡ್ಡ ದೊಡ್ಡ ಕನ್ಸು ಇಟ್ಕೊಂಡು ನಾನು ಈ ಫೀಲ್ಡಿಗೆ ಬಂದಿರೋನು. ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ಎಲ್ರಿಗೂ ಸಾರಿ. ಇನ್ನು ಒಂದು ಏನೋ ಒಳ್ಳೊಳ್ಳೆ ಕೆಲಸ ಮಾಡೋ ಕಡೆ ಗಮನ ಕೊಡ್ತೀನಿ, ಈ ಥರ ಇನ್ನೊಂದ್ಸಲ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್.